ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಲಾಸ್ಟ್ ಮಂಡೆ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ವ್ಲಾಗು ನೀವೇನು ನೋಡಿದ್ರಿ ಅದರದ್ದು ನೆಕ್ಸ್ಟ್ ಡೇ ವ್ಲಾಗ್. ಅಂದರೆ ನಮ್ಮೂರಿಂದ ಇವಾಗ ನಾವು ಆನಂದೂರಿಗೆ ಹೋಗ್ತಾ ಇದ್ದೀವಿ. ಮತ್ತು ನನಗೆ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಹೆಂಗಿದ್ರೂ ಊರಿಗೆ ಹೋಗ್ತಾ ಇದ್ನಲ್ಲ ನಮ್ಮೂರಿಗೆ, ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇಲ್ಲಿ ಆನಂದವ್ರ ಊರಲ್ಲಿ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಏನು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವು ಇವಾಗ ನಮ್ಮೂರಿಂದ ಆನಂದವ್ರವರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಾಗ್ಬಿಡುತ್ತಲ್ವ, ಹೋಗೋದಿಕ್ಕಾಗಲ್ಲ ಅಂತ ಹೇಳಿ ಹಂಗಾದರೂ ಸ್ವಲ್ಪ ಲೇಟೇ ಆಯಿತು. ಯೂಶಲಿ ಒಂದು 7 ಗಂಟೆ ಹಂಗೆ ಹೊರಡ್ಬಿಟ್ಟಿದ್ರೆ ಸರಿ ಹೋಗ್ತಾಯಿತ್ತು. ನಾವು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 9 ಗಂಟೆ ಆಗಿತ್ತು ಅನಿಸುತ್ತೆ. ನಮ್ಮ ಅದಕ್ಕೆ ಏನು ಮಾಡಿದ್ರು ಬಿಡದೆ ತಿಂಡಿ ತಿನ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಅಷ್ಟೊತ್ತಾಯಿತು. ಇನ್ನು ರಾತ್ರಿಲಿ ಎಲ್ರಿಗೂ ಊಟ ಬಡಿಸಿ ಹಾಗೆ ಮಾತಾಡಿಕೊಂಡು ಕುಂತಿದ್ವಿ. ಹಾಗಾಗಿ ಸ್ವಲ್ಪ ಮಲಗೋದು ಲೇಟ್ ಆಯಿತು. ಇದರಿಂದನೇ ನನಗೆ ಬೆಳಗ್ಗೆ ಎದ್ದೇಳೋದಕ್ಕೂ ಕೂಡ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸರಿ, ಹೆಂಗಿದ್ರು ನಮ್ಮೂರಲ್ಲೂ ಕೂಡ ಸಂಜೆ ಮೇಲೆಲ್ವಾ ಎಡೆ ಎಲ್ಲ ಇಡೋದು. ಹಂಗಾಗಿ ಹೆಂಗಿದ್ರು ಒಂದು 12 ಗಂಟೆ 1 ಗಂಟೆ ಅಷ್ಟರಲ್ಲಿ ಹೋದರೂ ಕೂಡ ಏನು ತೊಂದರೆ ಇಲ್ಲ ಅಂದ್ಕೊಂಡು ಹೊರಟ್ವಿ. ಇನ್ನೂ ಬೇಗನೆ ಹೋಗ್ಬೋದು, ಬಟ್ ಯಕ್ಷಿತನ್ನ ಕರ್ಕೊಂಡು ಗಾಡೀಲಿ ಹೋಗೋದಂತೂ ತುಂಬಾ ಕಷ್ಟ. ಅದರಲ್ಲೂ ಈ ನಡುವೆ ಅಂತೂ ತುಂಬ ಹಿಂಸೆ ಕೊಡ್ತಾನೆ. ಗಾಡೀಲಿ ಹೋಗಬೇಕಾದ್ರೆ ಅಂತೂ ನಮಗಂತೂ ಭಯನೇ ಆಗ್ತಾ ಇರುತ್ತೆ. ಗಾಡೀಲಿ ಹೋಗಬೇಕಾದ್ರೆ ಅಷ್ಟು ಹಿಂಸೆ ಕೊಡ್ತಿರ್ತಾನೆ. ಹಾಗಾಗಿ ನಾವು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನಿಧಾನಕ್ಕೇ ಹೋಗ್ತೀವಿ. ಇನ್ನು ನಮ್ಮೂರಿಂದ ಆನಂದವ್ರ ಊರಿಗೆ ಹೋಗೋದಕ್ಕೆ ಸ್ವಲ್ಪ ಹತ್ರನೇ ಆಗುತ್ತೆ ಅಂತ ಹೇಳ್ಬೋದು. ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿಂದ ಅಂತೂ ತುಂಬ ಲಾಂಗ್ ಆಗುತ್ತೆ, ನಮ್ಮೂರಿಂದ ಅಂತಂದರೆ ಸ್ವಲ್ಪ ಹತ್ರನೇ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಕೆಲವರೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಿಮ್ಮೂರಿಂದ ಆನಂದವ್ರವರಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ. ಒಂದು 60-70 ಕಿಲೋಮೀಟ್ರ್ ಆಗ್ಬೋದು ಅಂತ ಅನಿಸುತ್ತೆ. ಕಂಪೇರ್ ಟು ಬೆಂಗಳೂರಿಗೆ ನಮ್ಮೂರು ಸ್ವಲ್ಪ ಹತ್ತಿರ ಆಗುತ್ತೆ. ಬೆಂಗಳೂರು ಅಂತಂದರೆ ಹತ್ತತ್ರ 100 ಕಿಲೋಮೀಟರ್ ಮೇಲೆ ಆಗುತ್ತೆ. ಇನ್ನು ನಾವು ಹೊರಟಿದ್ವಲ್ಲ ಬೆಳಗ್ಗೆನೆ, ಹಾಗಾಗಿ ನೇಚರ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮಾರ್ನಿಂಗ್ ಟೈಮು ಹೋಗೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಹೋಗಬೇಕಾದ್ರೆ ಅಲ್ಲೆಲ್ಲ ಸುತ್ತಮುತ್ತ ಗದ್ದೆ ನಾಟಿ ಮಾಡಿರೋದಾಗಿರ್ಬೋದು, ಇಲ್ಲ ಕಬ್ಬಿನ ಗಾಡಿಗಳಾಗಿರ್ಬೋದು, ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಬರ್ತಾ ಅಲ್ಲೇ ಒಂದು ಕಡೆ ಗಾಡಿನ ನಿಲ್ಲಿಸಿ ಟೀ ಕುಡ್ಕೊಂಡು ಮನೆಗೆ ಬಂದ್ವಿ. ಟೀ ಅಂತೂ ತುಂಬಾ ಚೆನ್ನಾಗಿತ್ತು. ಆಗಿದ್ಮೇಲೆ ನಾವು ಮನೆಗೆ ಬಂದ್ವಿ, ಸುಮಾರು 12:30 ಆಗಿತ್ತು ಅನಿಸುತ್ತೆ. ಮನೆಗೆ ಬಂದಾಗ ನೋಡಿ, ಮನೆಗೆ ಬಂದಿದ ತಕ್ಷಣ ಯಕ್ಷಿತ್ ಎಷ್ಟು ಹಠ ಮಾಡ್ತಿದ್ದಾನೆ ಹೊರಗಡೆ ಹೋಗೋದಕ್ಕೆ ಅಂತ ಹೇಳಿ. ಇನ್ನು ನಾವು ಬಂದಾಗ ನಮ್ಮ ಅಪ್ಪ ಇರಲಿಲ್ಲ, ಹೊರಗಡೆ ಹೋಗಿದ್ರು. ಬಂದು ಈ ಥರ ಮಲಗಿದರೆ ಯಕ್ಷಿತ್ ಹೆಂಗ್ ರಿಯಾಕ್ಟ್ ಮಾಡ್ತೇನೆ ನೋಡೋಣ ಅಂತ ಹೇಳಿ. ಹಾಗೆ ನಾನು ಊರಿಂದ ಬಂದ್ಮೇಲೆ ನಾವು ನಾನ್ ವೆಜ್ ತಿಂದಿರ್ತೀವಲ್ವಾ, ಇಲ್ಲಿ ವೆಜ್ ಅಲ್ವಾ ಮಾಡೋದು, ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದು ನಾನು ಬರೋ ಅಷ್ಟರಲ್ಲಿ ನಮ್ಮಮ್ಮ ಅನ್ನ ಸಾಂಬಾರು ಮತ್ತು ಪಲ್ಯ ಮಾಡೋದಕ್ಕೆಲ್ಲ, ಮೊಸರನ್ನ ಮಾಡೋದಕ್ಕೆಲ್ಲ ಈರುಳ್ಳಿ ಹಸಿಮೆಣಸಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ನಾನು ಬಂದಮೇಲೆ ಇಡ್ಲಿಗೆ ಇಟ್ಬಿಟ್ಟು, ನಮ್ಮ ಕಡೆ ಎಲ್ಲ ಸಿಹಿ ಊಟ ಆಗಿರೋದ್ರಿಂದ ಎಡೆಗೆ ಇಡ್ಲಿ ಇಡಲೇಬೇಕು, ಅದ್ರ ಜೊತೆಗೆ ಸಿಹಿ ಚಟ್ನಿನ ಮಾಡ್ತೀವಿ, ತುಂಬಾ ಚೆನ್ನಾಗಿರ್ತದೆ ಇದಂತೂ, ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ರು. ನಾನು ಇಡ್ಲಿಗೆಲ್ಲ ಇಟ್ಟಿದ್ದೆ
ಇದಾದಮೇಲೆ ಮಾಮೂಲಿ ಮೊಸರನ್ನನೂ ಕೂಡ ಮಾಡ್ತೀವಿ ನಮ್ಮ ಕಡೆ. ಮೊಸರನ್ನಕ್ಕೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಕಡಲೆಕಾಯಿ ಮತ್ತು ಬೇಳೆನ ಹಾಕ್ಬಿಟ್ಟು ಪಲ್ಯಕ್ಕೆ ಅಂತಂದ್ಬಿಟ್ಟು ಕೂಗಿಸಿದ್ರು. ನಾನು ಸರಿ ಅಂತ ಹೇಳಿ ಅದಕ್ಕೂ ಕೂಡ ಒಗ್ಗರಣೆ ಎಲ್ಲ ಮಾಡಿದೆ. ಅದಾಗಿದ್ಮೇಲೆ ವಡೆಗೆ ಅಂತ ರುಬ್ಬಿದ್ರು. ಎಲ್ಲ ರೆಡಿ ಮಾಡಿಬಿಟ್ಟು ನನ್ನಲ್ಲಿ ವಡೆನೂ ಕೂಡ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಒಂದು ಟಾಪ್ನ ನಾನು ಜೊಡಿಯೋದಲ್ಲಿ ಬೈ ಮಾಡಿದ್ದು, ಒಂದು ಸರಿನೂ ಕೂಡ ವೇರ್ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ಕೂಡ ಇತ್ತು. ಇನ್ನು ನಾನು ಇಡ್ಲಿ ಎಲ್ಲ ಬೇಯಿಸಿದಾದಮೇಲೆ ಹಾಗೆ ಕಾಳು ಒಗ್ಗರಣೆ ಎಲ್ಲ ಮಾಡಿಬಿಟ್ಟು ಮತ್ತು ಮೊಸರನ್ನನು ಕೂಡ ಒಗ್ಗರಣೆ ಎಲ್ಲ ಮಾಡಿದ್ದಾದಮೇಲೆ ವಡೆ ಬೇಯಿಸ್ಬಿಡೋಣ ಅಂತ ಹೇಳಿ ಬೇಯಿಸ್ತಾ ಇದ್ದೀನಿ. ನಮ್ಮಅಮ್ಮ ಅಂತೂ ಸ್ವಲ್ಪ ನುಣ್ಣಗೆ ರುಬ್ಬಿಟ್ಟಿದ್ರು. ನಾನು ಕೇಳಿದೆ, ಯಾಕಮ್ಮ ಇಷ್ಟು ನುಣ್ಣಗೆ ರುಬ್ಬಿದ್ದೀರಾ ಅಂತ ಹೇಳಿ. ಅದಕ್ಕೆ ನಮ್ಮಅಮ್ಮ ಹೇಳ್ತಾ ಇತ್ತು, ನಾವು ಅಪ್ಪಂಗೆ ಅಲ್ಲ ಆಗಲ್ವಲ್ಲ, ಹಾಗಾಗಿ ಅವರಿಗೆ ಸ್ವಲ್ಪ ಮೆತ್ತಿಗಿರುತ್ತೆ ಅಗಿಯೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ರುಬ್ಬಿದ್ದಾರೆ. ಹಾಗೆ ನಾನು ಬಂದಮೇಲೆ ಪಲ್ಯ ಎಲ್ಲನೂ ಒಗ್ಗರಣೆ ಮಾಡಿ ನೋಡಿ, ಮೊಸರನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಫೈನಲ್ಲಾಗಿ ವಡೆ ಒಂದು ಹಾಕೋಬೇಕಾಗಿತ್ತು, ಅದನ್ನು ಕೂಡ ಹಾಕೊತ ಇದ್ದೀನಿ. ಅದಕ್ಕೂ ಕೂಡ ಎಲ್ಲ ರುಬ್ಬಿ ಇಟ್ಟಿದ್ರು. ಇನ್ನೇನು ಎಲ್ಲ ರೆಡಿ ಮಾಡಿದ್ಮೇಲೆ ಅದೊಂದೇ ಅಲ್ವಾ, ಅದನ್ನು ಕೂಡ ಮಾಡಿಬಿಡೋಣ ಅಂತ ಹೇಳಿ ನಾನಿಲ್ಲಿ ವಡೆನೂ ಕೂಡ ಬೇಯಿಸ್ಕೊತ ಇದ್ದೀನಿ. ಅದಾಗಿದ್ಮೇಲೆ ಬೇಕು ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎಡೆಗಿಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ವಡೆನ ಬೇಯಿಸ್ತಾ ಇದ್ದೀನಿ. ಇನ್ನೇನು ನಾವು ಮಧ್ಯಾಹ್ನ ಆಗಿತ್ತಲ್ವ ನಾವು ಬಂದಾಗ, ಹಂಗಾಗಿ ಮಧ್ಯಾಹ್ನದ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ವಿ. ಅದಾಗಿದ್ಮೇಲೆ ಬೇಕಂದರೆ ಆರಾಮಾಗಿ ರೆಸ್ಟ್ ಮಾಡ್ಬೋದು, ಎಲ್ಲ ಕೆಲಸನೂ ಮುಗಿಸ್ಬೋದು ಮುಗಿಸ್ಬಿಟ್ಟು ಅಂತ ಹೇಳಿ ನಾನು ವಡೆನ ಬೇಯಿಸಿಟ್ಬಿಟ್ರೆ ಇನ್ನೇನು ಕೆಲಸ ಇರಲ್ಲ. ಯಾಕೆಂದರೆ ವಡೆ ಕೆಲಸನೇ ತುಂಬ ಟೈಮ್ ತೊಗೊಳೋದಲ್ವ, ಹಂಗಾಗಿ ನಾನಿಲ್ಲಿ ಫಸ್ಟು ಎಲ್ಲನೂ ಮುಗಿಸ್ಬಿಟ್ಟು ಅನ್ನ ಸಾಂಬಾರು ಪಲ್ಯ ಮೊಸರನ್ನ ಇಡ್ಲಿ ಎಲ್ಲನೂ ಕೂಡ ರೆಡಿಯಾಗಿತ್ತು. ಎಲ್ಲ ಆದಮೇಲೆ ನಾನಿಲ್ಲಿ ಫೈನಲಾಗಿ ವಡೆನ ಹಾಕೊತಾ ಇದ್ದೀನಿ. ವಡೆ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಸ್ವಲ್ಪ ನುಣ್ಣಗೆ ರುಬ್ಬಿರೋದ್ರಿಂದ ಅದಾದಮೇಲೆ ಗಟ್ಟಿಯಾಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ ನಾರ್ಮಲ್ ವಡೆಗಿಂತ. ಎಕ್ಷಿತ್ನಂತೂ ಹಿಡಿಯೋದಕ್ಕೆ ಆಗಲ್ಲ, ಗುರಿಗೆ ಬಂದ್ರಂತೂ ಒಳಗಡೆ ಆಚೆ ಬಿಟ್ಟರೆ ಸಾಕಪ್ಪ ಅಂತ ಕಾಯ್ತಾ ಇದ್ದ. ಬಿಸಿಲು ತುಂಬ ಇತ್ತಲ್ವ, ಹಾಗಾಗಿ ಬಿಡಲಿಲ್ಲ ನಾನು. ಯಾಕೋ ಗೊತ್ತಿಲ್ಲ ಅವನಿಗೆ ಹಿಂದಿನ ದಿನ ನೈಟು ಸ್ವಲ್ಪ ನೆಗಡಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತ. ಇಲ್ಲಿ ಮತ್ತೆ ಈ ವೆದರಿಗೆ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಹೊರಗಡೆನೆ ಬಿಡ್ತಾ ಇರಲಿಲ್ಲ ಅವನನ್ನ, ತುಂಬ ಬಿಸಿಲಿತ್ತು ಅಂತ ಹೇಳಿ ಒಳಗಡೆನೆ ಆಟ ಆಡ್ಕೊತಾ ಇದ್ದ. ಅದಾಗಿದ್ಮೇಲೆ ಸಂಜೆ ಆಗಿತ್ತು, ಒಂದು 4 ಗಂಟೆ ಆಗಿತ್ತು ಅನಿಸುತ್ತೆ. ಆ ಟೈಮಲ್ಲಿ ಅವನೇ ಕೈ ಹಿಡಿದು ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದ, ಇಲ್ಲಿ ಹೋಗೋಣ ಬಾ ಬಾ ಅಂತ ಹೇಳಿ. ನಾವಪ್ಪ ಆ ಕಡೆಯಿಂದ ಹಸು ಹಿಡ್ಕೊಂಡು ಬರ್ತಾಯಿದ್ರು, ಅವ್ರ ಜೊತೆಗೆ ಅವನು ಕೂಡ ಹಿಂಗೆ ಹಿಡ್ಕೊಂಡು ಬರ್ತಾ ಇದ್ದ. ನೋಡೋಕ್ಕೊಂಥರ ಖುಷಿಯಾಗುತ್ತೆ. ಇನ್ನು ನಾವು ಹೇಗಪ್ಪ ಅಂತಂದರೆ, ಹಳ್ಳೀಲಿ ಹೇಗಿರಬೇಕು ಆ ಥರ ಇರ್ತೀವಿ, ಸಿಟೀಲಿ ಹೇಗಿರಬೇಕು ಅದೇ ಥರ ಇರ್ತೀವಿ. ನಮ್ಮ ಮಗನೂ ಕೂಡ ಅದೇ ಥರ ಇರಲಿ ಅನ್ನೋದು ನಮ್ಮ ಒಂದು ಆಸೆ. ಅದರಲ್ಲೂ ಇವನಿಗೆ ಇಲ್ಲಿಗೆ ಬಂದ್ರಂತೂ ಆಡು ಕುರಿಗಳು ಹಸು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿ. ಪದೇ ಪದೇ ಹಸು ಹತ್ರನೇ ಹೋಗ್ತಾ ಇದ್ದ. ಇನ್ನೇನು ಹಾಲು ಕರಿಯೋ ಟೈಮ್ ಆಗಿತ್ತಲ್ವ, ಹಸು ಹಿಡ್ಕೊಂಡು ಬಂದಿದ್ರು. ಹಾಗಾಗಿ ನಮ್ಮಪ್ಪ ಹೆಂಗೆ ಹೇಳ್ಕೊಡ್ತಾರೋ ಅದೇ ಥರನೇ ಮಾಡ್ತಾ ಇದ್ದ. ನಾರ್ಮಲಿ ಈ ಹಾಲು ಕರಿಬೇಕಾದ್ರೆಲ್ಲ ಹಸು ಮೈ ಉಜ್ಜಿ ಹಾಲು ಕರ್ಕೊತಾರಲ್ವ, ಅದೇ ಥರ ಅವನು ಹೇಳ್ಕೊಡ್ತಾ ಇದ್ದರೆ ಹಾಗೆ ಅದೇ ಥರನೇ ಮೈ ಉಜ್ಜ್ತಾ ಇದ್ದ ಅವನೂ ಕೂಡ. ಇನ್ನು ಹಾಲು ಕರಿಯೋಕ್ಕಿಂತ ಮುಂಚೆನೇ ಒಂದು 4:45 ಆಗಿತ್ತು ಅನಿಸುತ್ತೆ. ನಮ್ಮ ಟೀ ಮಾಡಿಬಿಡು ಅಂತ ಹೇಳಿದ್ರು, ಹಾಗಾಗಿ ಯಕ್ಷಿತ್ಗೂ ಕೂಡ ಹಾಲು ಕಾಯಿಸಿ ಇಟ್ಟಿದ್ದೀನಿ. ನಾವಿಬ್ಬರು ಕಾಫಿ ಕುಡಿಯೋದು, ಆನಂದ್ ಮತ್ತು ನಾನು. ಇನ್ನು ನಮ್ಮಅಪ್ಪ ಮತ್ತು ನಮ್ಮಅಮ್ಮ ಹಾಗೆ ನಮ್ಮ ಅಕ್ಕನ ಮಗನೂ ಕೂಡ ಇಲ್ಲೇ ಇದ್ದ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದ. ಅವ್ರ 3 ಜನಕ್ಕೂ ಕೂಡ ಟೀ ಎಲ್ಲ ಮಾಡಿ ಕೊಟ್ಬಿಟ್ಟು ಟೀ ಎಲ್ಲ ಕುಡಿದಿದ್ದಾದಮೇಲೆ ಇಲ್ಲಿ ಹಾಲು ಕರಿಯೋ ಟೈಮ್ ಆಗಿತ್ತಲ್ವ, ನಮ್ಮ ಅಕ್ಕನ ಮಗ ಹಾಗೆ ನಮ್ಮಅಮ್ಮ ಇಬ್ಬರು ಕೂಡ ಹಾಲು ಕರಿತಾ ಇದ್ದಾರೆ. ಇಲ್ಲಿ ನೋಡಿ ಯಕ್ಷಿತ್ ಹೆಂಗೆ ಮಾಡ್ತಿದ್ದಾನೆ ಅಂತ. ನನಗೂ ಕರಿಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು, ಆಮೇಲೆ ಬೇಡ ಅಂತ ಹೇಳಿ ಸುಮ್ಮನೆ ಆದೆ. ಒಂದ್ಸರಿ ಹಸು ಸೊರೆ ಕೊಟ್ಟಮೇಲೆ ಬೇಗ ಬೇಗ ಕರೆದು ಹಾಕಬೇಕು, ಇಲ್ಲ ಅಂತಂದರೆ ಸೊರೆ ಕೊಡಲ್ವಲ್ವಾ. ಹಾಗಾಗಿ ನಾವು ಕರೆಯೋದೆಲ್ಲ ಸ್ವಲ್ಪ ನಿಧಾನ ಅಲ್ವಾ, ಹಾಗಾಗಿ ಬೇಡ ಅಂತ ಹೇಳಿ ಸುಮ್ಮನೆ ಆದೆ. ಇನ್ನು ನಮ್ಮಅಮ್ಮ ರೇಗಾಡ್ತಾ ಇತ್ತು, ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ನಮ್ಮಅಪ್ಪ ಹಾಲು ಕುಡಿತೀಯಾ ಕುಡಿ ಕುಡಿ ಅಂತ ಹೇಳಿ ಮಾಮೂಲಿ ಹಸು ಕೆಚ್ಚಲಿದೆಯಲ್ಲ ಅದ್ರ ಹತ್ರನೇ ಕರ್ಕೊಂಡು ಹೋಗ್ತಾ ಇದ್ರು.
ಅದಾಗಿದ ಮೇಲೆ ಹಾಲೆಲ್ಲ ಕರೆದು ಹಾಕ್ಬಿಟ್ಟು ಬಂದು ಇಲ್ಲಿ ಸುಮಾರು ಒಂದು 6 ಗಂಟೆ ಆಗಿತ್ತು ಅನಿಸುತ್ತೆ. ನಮ್ಮ ಕಡೆಯೆಲ್ಲ ಈ ಪಿತೃಪಕ್ಷನ ಮಾಡೋದಕ್ಕಿಂತ ಮುಂಚೆನೇ ಶಿವರಾಯನ ಪೂಜೆ ಅಂತ ಮಾಡ್ತೀವಿ. ಇನ್ನು ಹೋದ ವರ್ಷ ಬಂದು ನಾನು ಒಗ್ರಿ ಹಬ್ಬಕ್ಕೆ ಅಂತ ಬಂದಿದ್ದು, ಒಗ್ರಿ ಹಬ್ಬಕ್ಕೆ ಅಂತ ಬಂದು ಈ ಶಿವರಾಯನ ಹಬ್ಬ ಆಗಿರ್ಬೋದು ಮತ್ತು ಪಿತೃಪಕ್ಷ ಎಲ್ಲನೂ ಕೂಡ ಮುಗಿಸ್ಕೊಂಡು ಹೋಗಿದೆ. ಈ ವರ್ಷ ಒಗ್ರಿ ಹಬ್ಬಕ್ಕೆ ಬರೋದಕ್ಕಾಗಲಿಲ್ಲ, ಹಾಗಾಗಿ ಪಿತೃಪಕ್ಷಕ್ಕೆ ಮಾತ್ರ ವರ್ಷ ವರ್ಷನೂ ಕೂಡ ನಾವು ಮಿಸ್ ಮಾಡೋದೇ ಇಲ್ಲ, ಬಂದುಬಿಡ್ತೀವಿ. ಆನಂದಿಗೆ ಆಫೀಸ್ ಇದ್ದರೂ ಕೂಡ 2 ಡೇಸ್ ಲೀವ್ ಹಾಕ್ಕೊಂಡು ಈ ಒಂದು ಹಬ್ಬನ ಮಿಸ್ ಮಾಡೋದೇ ಇಲ್ಲ, ಬರ್ತೀವಿ. ಈ ಒಂದು ಹಬ್ಬನ ಮಾಡೋದು ಏನಕ್ಕಪ್ಪ ಅಂತಂದರೆ, ಸುಮಾರು ಒಂದು 6 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಮಾಮೂಲಿ ಕಳಶದಲ್ಲಿ ನೀರನ್ನ ತೊಗೊಂಡು ಬಂದು ಈ ಥರ ಹೊರಗಡೆಯಿಂದ ಪೂಜೆ ಮಾಡಿಕೊಂಡು ತೊಗೊಂಡು ಹೋಗಬೇಕು ಮನೆ ಒಳಗಡೆ. ಈ ಒಂದು ಶಿವರಾಯನ ಪೂಜೆ ಮಾಡೋದು ಏನಕ್ಕಪ್ಪ ಅಂತಂದರೆ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ನನಗೂ ಕೂಡ ಅಷ್ಟಾಗಿ ಗೊತ್ತಿರಲಿಲ್ಲ, ನಮ್ಮೂರಲ್ಲಿ ಹೇಳ್ತಾ ಇದ್ರು ಇದಕ್ಕೆ ಮಾಡೋದು ಅಂತ ಹೇಳಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಎಲ್ಲ ಥರದ ಕಡ್ಡಿಗಳನ್ನ ಹಾಕಿರ್ತಾರೆ. ಇದು ಲಕ್ಕಿ ಸೊಪ್ಪು ಅಂತ ಬರುತ್ತೆ, ಗೊತ್ತಿಲ್ಲ ಎಷ್ಟು ಜನ ಗೊತ್ತಿದೆ ಅಂತ ಹೇಳಿ. ಲಕ್ಕಿ ಸೊಪ್ಪು ಅದ್ರ ಜೊತೆಗೆ ಜೋಳದ ಕಡ್ಡಿ, ಇನ್ನೊಂದು 2-3 ಥರದ ಕಡ್ಡಿಗಳನ್ನೆಲ್ಲನೂ ಹಾಕ್ಬಿಟ್ಟು ಈ ಥರ ಇದಕ್ಕೆ ಅರಿಶಿನ ಕುಂಕುಮ ಹೂ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ನಾವು ಮನೆ ಒಳಗಡೆ ತಗೊಂಡು ಹೋಗಬೇಕು. ಈ ಥರ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇದನ್ನು ಮನೆ ಒಳಗಡೆ ತೊಗೊಂಡು ಹೋಗಬೇಕು. ಮಾಮೂಲಿ ಪ್ರತಿ ವರ್ಷನೂ ಕೂಡ ನಾವು ಇದೇ ಥರನೇ ಮಾಡುವಂಥದ್ದು. ಚೊಂಬಲ್ಲಿ ಈ ಚೊಂಬಲ್ಲಿ ಇಟ್ಟು ಕೆಲವರೆಲ್ಲ ಕಳಶದಲ್ಲೂ ಕೂಡ ಇಡ್ತಾರೆ. ನಾವಮ್ಮ ಇದಕ್ಕೆ ಅಂತಲೇ ಈ ಒಂದು ಚೊಂಬನ ಇಟ್ಕೊಂಡಿರೋದು. ಇವಾಗ ಇದನ್ನು ಮನೆ ಒಳಗಡೆ ತೊಗೊಂಡು ಹೋಗಬೇಕು. ಮನೆ ಒಳಗಡೆ ತೊಗೊಂಡು ಹೋಗಿದ್ದಾದಮೇಲೆ ಇದನ್ನು ದೇವ್ರ ಮನೇಲಿ ಇಡಬೇಕು. ದೇವ್ರ ಮನೇಲಿ ಇಟ್ಟು ದೇವ್ರ ಮನೇಲಿ ಇಡೋದಕ್ಕಿಂತ ಮುಂಚೆನೆ ಒಂದು ಮಣೆನ ಇಡಬೇಕು. ಅದ್ರ ಮೇಲೆ ಒಂದು ಮಡಿ ಬಟ್ಟೆ ಇಟ್ಟು ಅಕ್ಕಿನ ಸುರಿಬೇಕು. ಅಕ್ಕಿನ ಸುರಿದಾದಮೇಲೆ ಅದ್ರ ಮೇಲೆ ನಾವು ಏನು ತೊಗೊಂಡು ಹೋಗಿರ್ತೀವಿ ಶಿವರಾಯನ ಪೂಜೆ ಮಾಡಿಕೊಂಡು ಅದನ್ನು ಇಡಬೇಕು. ನನಗಂತೂ ತುಂಬಾ ಖುಷಿಯಾಗುತ್ತೆ ಈ ಥರದ ಹಬ್ಬಗಳನ್ನೆಲ್ಲ ಆಚರಣೆ ಮಾಡೋದಕ್ಕೆ. ನಮ್ಮ ಕಡೆ ಎಲ್ಲ ಈ ಥರದ ಹಬ್ಬಗಳೆಲ್ಲ ಏನೂ ಇಲ್ಲ, ಅದರಲ್ಲೂ ಇಲ್ಲಿ ಅಂತೂ ನಾನು ತುಂಬ ಸರಿ ಹೇಳಿದ್ದೀನಿ, ವರ್ಷದಲ್ಲಿ 365 ದಿನ ಇದ್ದರೆ ಇಲ್ಲಿ ಬರೀ 250 ದಿನ ಬರೀ ಹಬ್ಬಗಳೇ ಇರುತ್ತೆ. ಅಷ್ಟು ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ ಈ ಕಡೆ ಅಂತೂ. ಇನ್ನು ಇದನ್ನು ಇಟ್ಟಿದ್ದಾದಮೇಲೆ ನೀಟಾಗಿ ಅದು ಸ್ವಲ್ಪ ವೆಯ್ಟ್ ಇರುತ್ತೆ, ಅದು ಚೊಂಬು ಬಂದು ಅದಕ್ಕೆ ಕರೆಕ್ಟಾಗಿ ಕೂತಿದೆಯಾ ಇಲ್ವಾ ಅಂತ ಹೇಳಿ ನಾನು ಮತ್ತು ಅಮ್ಮ ಇಬ್ಬರು ಒಂದ್ಸರಿ ಚೆಕ್ ಮಾಡ್ತಾಯಿದ್ವಿ. ಇವಾಗ ಇದನ್ನು ಇಟ್ಟಿದ್ದಾದಮೇಲೆ ಮಾಮೂಲಿ ನಾವು ಮನೆಯಲ್ಲಿ ಏನೇನು ಅಡುಗೆ ಮಾಡಿದ್ದೀವಿ ಅದನ್ನೆಲ್ಲ ನಾನು ಕೂಡ ಬಡಿಸಿ ಪೂಜೆನ ಮಾಡಬೇಕು. ಮಾಮೂಲಿ ಇಲ್ಲಿ ನಾನು ಫಸ್ಟು ಅದನ್ನು ಇಟ್ಬಿಟ್ಟು ಅದಾಗಿದ್ಮೇಲೆ ಇಲ್ಲಿ ಒಂದು ಬಾಳೆ ಎಲೆನ ಇಟ್ಟಿದ್ದೀನಿ. ಬಾಳೆ ಎಲೆ ಇಟ್ಟಿದ್ದಾದಮೇಲೆ ಅದಕ್ಕೆ ಈ ಥರ ಎಲ್ಲ ಊಟನೂ ಕೂಡ ಏನೇನು ಮಾಡಿದ್ದೀವಿ ನಾವು ಪಕ್ಷಿಕ್ಕೆ ಅಂತ ಹೇಳಿ ಅದೆಲ್ಲನೂ ಕೂಡ ಇಲ್ಲಿ ಬಡಿಸಿದ್ದೀನಿ. ಯೂಶಲಿ ನಾವು ಪಿತೃಪಕ್ಷಕ್ಕೆ ಯಾವ ಥರ ಎಡೆ ಇಡ್ತೀವೋ ಅದೇ ಥರನೇ ಇಡಬೇಕು, ಒಂದೇ ಒಂದು ಎಲೆಯಲ್ಲಿ. ಇನ್ನು ಮಾಮೂಲಿ ಹಣ್ಣುಗಳೆಲ್ಲ ಇರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ಎಲ್ಲ ಇಡಬೇಕು, ಏನೇನು ಅಡುಗೆ ಮಾಡಿರ್ತೀವೋ ಅದ್ರ ಜೊತೆಗೆ. ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದರೆ ಯಕ್ಷಿತ್ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ, ಅಯ್ಯಪ್ಪ ಅವನಂತೂ ಒಂದು ದಿನಕ್ಕೆ ಸಾಕು ಸಾಕಾಗೋಯ್ತು. ನಮಗಂತೂ ಬಂದಿದ್ದ ಅರ್ಧ ದಿನಕ್ಕೇ ಓಡಾಡಿ ಓಡಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದ. ಮತ್ತು ಇನ್ನು ನೆಗಡಿ ಬೇರೆ ಆಗಿತ್ತಲ್ವಾ, ಜ್ವರ ಬಂದರೆ ಕಷ್ಟ ಅಂತ ಹೇಳಿ ಬಿಸಿಲು ಬೇರೆ ಇದ್ದಿದ್ದರಿಂದ ನಾನಂತೂ ಆಚೆನೇ ಬಿಡ್ತಾ ಇರಲಿಲ್ಲ ಅವನನ್ನು. ಇನ್ನು
ಮಾಮೂಲಿ ಏನೇನು ಅಡುಗೆ ಮಾಡಿದ್ವಿ ಎಲ್ಲನೂ ಕೂಡ ಬಡಿಸಿದಾದಮೇಲೆ ಇಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ತಿಂಡಿನ ಅಷ್ಟಾಗಿ ಈ ವರ್ಷ ಮಾಡಿರಲಿಲ್ಲ, ಹೋದ ವರ್ಷ ನಾನು ಕೂಡ ಬಂದಿದ್ನಲ್ಲ ಎಲ್ಲ ಮಾಡಿದ್ವಿ. ಈ ವರ್ಷ ನಾವು ಅಪ್ಪಂಗೆ ಹುಷಾರಿರಲಿಲ್ವಲ್ಲ, ಹಾಗಾಗಿ ನಾನೇ ಹೇಳಿದ್ದೆ ಏನೂ ಮಾಡಬೇಡಿ ಅಂತ ಹೇಳಿ. ನಮ್ಮಅಮ್ಮ ಹಂಗಾದ್ರೂ ಕೂಡ ಕಜ್ಜಾಯ ಮತ್ತು ಸಿಕ್ಕಿನುಂಡೆ ಎರಡೂ ಕೂಡ ರೆಡಿ ಮಾಡಿತ್ತು ಎಡೆಗಿಡೋದಕ್ಕೆ ಅಂತ. ಮೇನಾಗಿ ಈ ಹಬ್ಬಕ್ಕೆ ಕಜ್ಜಾಯ ಮತ್ತು ಸಿಕ್ಕಿನುಂಡೆ ಅಲ್ವಾ, ಅದಷ್ಟನ್ನು ಕೂಡ ಮಾಡಿಕೊಂಡಿದ್ರು ನಮ್ಮಅಮ್ಮ, ಬೇರೆ ಏನು ಬೇಡ ಅಂತ ಹೇಳಿ. ಎಲ್ಲ ರೆಡಿ ಮಾಡಿದ್ದಾದಮೇಲೆ ನಾನಿಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ಕೊತ ಇದ್ದೀನಿ. ಶಿವರಾಯನ ಪೂಜೆ ಮಾಡಿದ್ದಾದಮೇಲೆ ನಾನಿಲ್ಲಿ ಮಾಮೂಲಿ ಪಕ್ಷಕ್ಕೆ ಎಡೆ ಇಡಬೇಕಲ್ವ, ಅದನ್ನು ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾಯಿದ್ರೆ ಇಲ್ಲಿ ನೋಡಿ ಯಕ್ಷಿದ್ ಬಿಡ್ತಾನೆ ಇರಲಿಲ್ಲ. ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರೂ ಅದೆಲ್ಲ ಹೊರಗಡೆ ಹೋಗಿದ್ದರು, ಹಾಗಾಗಿ ಅವ್ರು ಬಂದಮೇಲೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸುಮ್ಮನೆ ಆದ್ವಿ. ಇಲ್ಲ ಅಂತಂದ್ರಂತೂ ಅವನನ್ನು ಹಿಡಿಯೋಕ್ಕೆ ಆಗಲ್ಲ, ಮತ್ತು ನಮಗೂ ಕೂಡ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಅವನು ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ ಹೇಳಿ ಎಡೆ ಇಡೋದಕ್ಕೆ ಬಿಡ್ತಾ ಇಲ್ಲ ಅವನು. ಇನ್ನು ಶಿವರಾಯನ ಪೂಜೆ ಮಾಡಿದ್ದಾದಮೇಲೆ ಅದೇನೋ ಗೊತ್ತಿಲ್ಲ, ನಮ್ಮಅಪ್ಪ ಮತ್ತು ನಮ್ಮಅಮ್ಮ ಇಬ್ಬರು ಮರ್ತೋಗ್ಬಿಟ್ರೆ ಏನೋ ಗೊತ್ತಿಲ್ಲ, ಹೋದ ವರ್ಷ ಎಲ್ಲ ಯಾವ ಥರ ಮಾಡಿದ್ರು ಅಂತಂದರೆ ಶಿವರಾಯನ ಪೂಜೆ ಮಾಡಿದ್ದಾದಮೇಲೆ ಅದೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ಬೇಕು, ಎಡೆಯೆಲ್ಲನೂ ಎತ್ತಿಟ್ಬಿಟ್ಟು ದೇವ್ರ ಮನೆ ಬಾಗಿಲು ಹಾಕ್ಬಿಡ್ಬೇಕು. ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ರು ಅನಿಸುತ್ತೆ, ನಾನು ಕೂಡ ಏನೂ ಹೇಳೋದಕ್ಕೆ ಹೋಗಲಿಲ್ಲ. ಆಮೇಲೆ ಪೂಜೆ ಮಾಡಬೇಕಾದ್ರೆ ಹಂಗೆ ಅನ್ಕೊತಾ ಇದ್ರು, ಶಿವರಾಯಂಗೆ ಇಟ್ಟಿರೋ ಎಡೆಯೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆ ಬಾಗಿಲು ಹಾಕ್ಬೇಕಾಗಿತ್ತು ಈ ಒಂದು ಪೂಜೆನ ಮಾಡಬೇಕಾದ್ರೆ ಅಂತ ಹೇಳ್ತಾ ಇದ್ರು. ಆಮೇಲೆ ನಾವು ಕೂಡ ಅವನನ್ನು ಬಂದು ಆಮೇಲೆ ನಮ್ಮ ಅಪ್ಪ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹೆಂಗಾದರೂ ಹಾಡ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಆದ್ವಿ. ಅದಾಗಿದ್ಮೇಲೆ ನಮ್ಮ ಅಕ್ಕನ ಮಗ ಬಂದು ಅವನನ್ನು ಎತ್ಕೊಂಡು ಹೋದ. ನಮ್ಮ ಅಪ್ಪನೂ ಕೂಡ ನಾವು ಎಲ್ಲ ಇಡಬೇಕಲ್ವ, ಹಾಗಾಗಿ ಅವರು ಇದ್ದರು. ನಾವು ಎಲ್ಲ ಎಡೆಗೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಡ್ತಾ ಇದ್ವಿ. ಇನ್ನು ನಮ್ಮೂರ ಕಡೆ ಈ ರೀತಿಯಾಗಿ ಎಡೆ ಇಡೋವಂಥದ್ದು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನೋಡಿದರೆ ಏನಕ್ಕಪ್ಪ ಈ ಥರ ಇಡ್ತಿದ್ದಾರೆ ಅಂತ ಹೇಳಿ. ನಮ್ಮೂರಲ್ಲಿ ಯಾವಾಗ್ಲೂ ಅಷ್ಟೇ, ಒಂದು ದೇವರಿಗೆ ಇನ್ನೊಂದು ನಮ್ಮ ಆನಂದಿದ್ದಾರಲ್ಲ ಅವರ ಅಜ್ಜಿ ತಾತನಿಗೆ ಅಂತ ಹೇಳಿ ಮೂರು ಎಡೆನ ಇಡೋವಂಥದ್ದು. ನಾವು ಇವಾಗ ಅವರ ಅತ್ತೆ ಮಾವ ಅಂದರೆ ನಮ್ಮಅಮ್ಮ ಅವರ ಅತ್ತೆ ಮಾವ ಯಾವ ಥರ ಪಾಲಿಸ್ಕೊಂಡು ಬಂದಿದ್ದಾರೋ ಅದೇ ಥರನೇ ಇವಾಗ ನಮ್ಮಅಮ್ಮನೂ ಕೂಡ ಮಾಡ್ತಾ ಇರೋವಂಥದ್ದು. ಅವರು ಕೂಡ ಅದೇ ರೀತಿಯಾಗಿ ಮಾಡ್ತಿದ್ರಂತೆ, ಹಾಗಾಗಿ ಇವರು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಮೂರು ಎಡೆನ ಇಟ್ಬಿಟ್ಟು ಅದರಲ್ಲೂ ಯಾವ ಥರ ಅಂತಂದರೆ ನಾವು ಏನೇ ಒಂದು ಇಟ್ಟರೂ ಕೂಡ ಫಸ್ಟು ದೇವರಿಗಿಟ್ಬಿಟ್ಟು ಆಮೇಲೆ ಈ ಕಡೆಯಿಂದ ಇಟ್ಕೊಂಡು ಹೋಗಬೇಕು. ಅದೇ ರೀತಿಯಾಗಿ ನನಗೂ ಕೂಡ ಗೊತ್ತಿತ್ತು ಬಟ್ ಮರ್ತೋಗ್ಬಿಟ್ಟಿದೆ. ಆಮೇಲೆ ನಮ್ಮಅಮ್ಮ ಹೇಳ್ತಾ ಇದ್ರು ಆ ಕಡೆಯಿಂದ ಇಟ್ಕೊಂಡು ಬಾ ಅಂತ ಹೇಳಿ ಮರೆತು ನಾನು ಈ ಕಡೆಯಿಂದ ಇಡ್ತಾ ಇದ್ದೆ. ಆಮೇಲೆ ಹೇಳಿದ್ಮೇಲೆ ನಾನು ಮತ್ತೆ ಈ ಕಡೆ ದೇವರಿಗೆ ಅಂತ ನಾವು ಏನು ಎಡೆ ಇಟ್ಟಿದ್ವಿ ಆ ಕಡೆಯಿಂದ ಇಟ್ಕೊಂಡು ಹೋದೆ ನಾನು ಕೂಡ.
ನಿಮಗೆ ನಾವು ಗೊತ್ತಿರುತ್ತೆ, ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಈ ಕಡೆ ಎಲ್ಲ ತುಂಬ ಸಿಂಪಲ್ಲಾಗಿ ಎಡೆ ಇಡೋವಂಥದ್ದು. ಈ ಕಡೆ ಅಂದರೆ ಸೀ ಊಟ ಅಲ್ವಾ, ಹಾಗಾಗಿ ನಮ್ಮ ಕಡೆ ನಾನ್ ವೆಜ್ ಊಟ ಇರೋದ್ರಿಂದ ಆ ರೀತಿಯಾಗಿ ಒಂದು ಎಡೆನ ಇಡೋವಂಥದ್ದು. ಇನ್ನು ವೆಜ್ ಊಟ ಆಗಿರೋದ್ರಿಂದ ಇಲ್ಲಿ ಈ ರೀತಿ ಎಡೆ ಇಡ್ತೀವಿ. ತುಂಬ ಸಿಂಪಲ್ಲಾಗಿ ಎಡೆ ಇಡೋವಂಥದ್ದು, ಸೀ ಊಟ ಅಲ್ವಾ, ಹಾಗಾಗಿ ಬೇರೆ ಮಾಮೂಲಿ ಇಲ್ಲೇ ಸ್ವೀಟ್ ಇರೋದ್ರಿಂದ ಬೇರೆ ಹೊರಗಡೆ ಏನು ಸ್ವೀಟ್ ತರೋದಕ್ಕೆ ಹೋಗೋದಿಲ್ಲ. ನಾನ್ ವೆಜ್ ಊಟ ಅಂತಂದರೆ ಹೊರಗಡೆ ಎಲ್ಲ ಸ್ವೀಟ್ ತೊಗೊಂಡು ಬಂದು ಎಡೆ ಇಡ್ತಾರೆ. ಇಲ್ಲಿ ಬರೀ ಮನೇಲಿ ಏನು ಮಾಡಿರ್ತೀವಿ ಆ ಸ್ವೀಟು ಮತ್ತು ತಿಂಡಿಗಳೇನೇನು ಇರುತ್ತೆ ಮನೆಯಲ್ಲಿ ಅದಷ್ಟೇ ಇಡೋದು. ಅದ್ರ ಜೊತೆಗೆ ಒಂದು ಎರಡು ಮೂರು ಥರ ಹಣ್ಣು ಅಷ್ಟೇ, ಬೇರೆ ಏನು ಇಡಲ್ಲ. ತುಂಬ ಸಿಂಪಲ್ಲಾಗಿ ಎಡೆ ಇಡೋದು ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಮಾಮೂಲಿ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆನೇ ನಮ್ಮಪ್ಪ ನಾವೆಲ್ಲ ತಿಂಡಿಗಳನ್ನೆಲ್ಲನೂ ಕೂಡ ಬಡಿಸ್ತಾ ಇದ್ದರೆ ನಮ್ಮಪ್ಪ ಮಾಮೂಲಿ ನಾಮ ಎಲ್ಲ ಇಟ್ಬಿಟ್ಟು ನಾವು ಕೂಡ ಅರಶಿನ ಕುಂಕುಮ ಎಲ್ಲನೂ ಇಟ್ಕೋಬೇಕು. ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಮ್ಮಪ್ಪ ಅದೇ ಥರನೇ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದರು. ನಮ್ಮ ಕಡೆ ಎಲ್ಲ ಒಂದೇ ಕಡೆನೇ ಎಲ್ಲ ಇಟ್ಬಿಟ್ಟು ಇಡೋವಂಥದ್ದು, ಇಲ್ಲಿ ಅಂತಂದರೆ ಸಬ್ ಸಪ್ರೇಟಾಗಿ ಇಡೋವಂಥದ್ದು ಹೇಳಿದ್ನಲ್ಲ ನಾನು. ಅವರ ಅತ್ತೆ ಮಾವ ಯಾವ ಥರ ಮಾಡ್ಕೊಂಡು ಬಂದಿರ್ತಾರೋ ಅದೇ ಥರನೇ ಇವರು ಕೂಡ ಮಾಡ್ತಾ ಇರುವಂಥದ್ದು. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಹಬ್ಬನ ಆಚರಣೆ ಮಾಡ್ತೀವಿ. ಯೂಶಲಿ ಈ ಕಡೆ ನಾನು ಸೀ ಊಟ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು. ನಮ್ಮ ಕಡೆ ಎಲ್ಲ ನಾನ್ ವೆಜ್ ಊಟ. ಇನ್ನು ಆ ಕಡೆ ಮಂಡ್ಯದಿಂದ ಆ ಕಡೆ ಹೋದ್ರೂ ನಮ್ಮ ಅಕ್ಕ ಅವರು ನಮ್ಮ ದೊಡ್ಡಮ್ಮ ಅವರು ಊರೆಲ್ಲ ಇದೆಯಲ್ಲ ಅವರು ಅಷ್ಟೇ ಅಲ್ಲೂ ಎಲ್ಲ ನಾನ್ ವೆಜ್ ಮಾಡಿ ಎಡೆ ಇಡ್ತಾರೆ. ಇಲ್ಲಿ ಸಿಹಿ ಮಾಡಿ ಎಡೆನ ಇಡೋವಂಥದ್ದು ಆಲ್ಮೋಸ್ಟ್ ಪಿತೃಪಕ್ಷ ಅಂತ ಅಂದರೆ ಎಲ್ಲ ಕಡೆನೇ ನಾನ್ ವೆಜ್ ಎಡೆನೇ ಇಡುವಂಥದ್ದು. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ಇನ್ನು ಎಲ್ಲ ಬಡಿಸಿದಾದಮೇಲೆ ನಾನು ಹೂ ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾವು ಎಡೆ ಎಲ್ಲ ಇಡೋ ಅಷ್ಟರಲ್ಲಿ ಎಡೆ ಎಲ್ಲ ಇಟ್ಟು ರೆಡಿ ಮಾಡೋ ಅಷ್ಟರಲ್ಲಿ ಯಕ್ಷಿತ್ ಕೂಡ ಬಂದಮೇಲೆ ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಫಸ್ಟು ಅವನೇ ಎತ್ಕೊಂಡು ತಿಂತಾ ಕುಂತಿದ್ದಾನೆ. ಆಮೇಲೆ ನಮ್ಮಮ್ಮ ಆಯಿತು ಬಿಡು ಹೋಗಲಿ ಪರವಾಗಿಲ್ಲ ಅವನು ಕೂಡ ಇವಾಗ ದೇವ್ರ ಥರನೇ ಅಲ್ವಾ ಅಂತ ಹೇಳಿ ಸುಮ್ಮನೆ ಆದರು. ಆಮೇಲೆ ಬಂದು ಮತ್ತೆ ನಮ್ಮ ಅಕ್ಕನ ಮಗ ಎತ್ಕೊಂಡು ಹೋದ ಅವನನ್ನ. ಆಲ್ಮೋಸ್ಟ್ ಇನ್ನೇನು ರೆಡಿ ಆಗಿತ್ತು, ಪೂಜೆ ಒಂದು ಮಾಡಬೇಕಾಗಿತ್ತು ಎಲ್ಲ ಇಟ್ಬಿಟ್ಟು ಅಷ್ಟೋ ತನಕ ಎತ್ಕೊಂಡಿರಲಿ ಅಂತ ಹೇಳಿಬಿಟ್ಟು ಎತ್ಕೊಂಡು ಹೋದ. ನಾನು ಕೂಡ ಎಲ್ಲ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಥರ ಪಿತೃಪಕ್ಷ ಮಾಡಿದಾಗ ತೆಂಗಿನಕಾಯಿ ಒಡೆಯೋದಿಲ್ಲ, ಬರೀ ಗಂಧದ ಕಡ್ಡಿ ಧೂಪ ಬೆಳಗೋದು ಮತ್ತು ಕರ್ಪೂರ ಹಚ್ಚೋದು ಇಷ್ಟೇ ಇರುತ್ತೆ. ಗೊತ್ತಿಲ್ಲ ಯಾಕೆ ಅಂತ ನನಗೂ ಕೂಡ, ನಾನು ಕೂಡ ಕೇಳೋದಕ್ಕೆ ಹೋಗಲಿಲ್ಲ ತೆಂಗಿನಕಾಯಿ ಯಾಕೆ ಒಡೆಯಲ್ಲ ಅಂತ ಹೇಳಿ. ನಮ್ಮ ಕಡೆಯೆಲ್ಲ ತೆಂಗಿನಕಾಯಿನ ಒಡಿತೀವಿ ಪೂಜೆ ಮಾಡಬೇಕಂದ್ರೆ. ಮತ್ತು ಮಾಮೂಲಿ ಮತ್ತು ಬಾಗಿಲು ತಟ್ಟಿ ಒಳಗಡೆ ಬರ್ತೀವಲ್ವ ಆಮೇಲೂ ಕೂಡ ತೆಂಗಿನಕಾಯಿನ ಒಡಿತೀವಿ. ಬಟ್ ಇಲ್ಲಿ ಏನೋ ಗೊತ್ತಿಲ್ಲ ತೆಂಗಿನಕಾಯಿ ಹೊಡೆಯಲ್ವಂತ ಇವರು ಮಾಮೂಲಿ ಗಂಧದ ಕಡ್ಡಿ ಕರ್ಪೂರ ಧೂಪ ಬೆಳಗೋದು ಅಷ್ಟೇ. ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಧೂಪ ಬೆಳಗ್ತಾರೆ. ನಮ್ಮಪ್ಪನ ಕೂಡ ಹೇಳ್ತಾ ಇದ್ರು ಏನಾದರೂ ಮಿಸ್ ಮಾಡಿದರೆ ಅದನ್ನು ಇಟ್ಟಿಲ್ಲ ಇದನ್ನು ಇಟ್ಟಿಲ್ಲ ಅಂತ ಹೇಳಿ. ನಾನು ಅರಶಿನ ಕುಂಕುಮ ಇಡೋದು ಮರೆತು ಬಿಟ್ಟಿದ್ದೆ. ಅರಶಿನ ಕುಂಕುಮ ಎಲ್ಲನೂ ಇಟ್ಟು ಅದಾಗಿದ್ಮೇಲೆ ದೀಪನೂ ಕೂಡ ಇಟ್ಟಿರಲಿಲ್ಲ. ಮಾಮೂಲಿ ಒಂದು ದೀಪ ಇಡ್ತಾರಂತೆ, ಅದೇ ರೀತಿಯಾಗಿ ಒಳಗಡೆ ಒಂದು ದೀಪ ಎತ್ಕೊಂಡು ಬಂದು ಅದಾದಮೇಲೆ ಇಟ್ಟೆ. ಎಲ್ಲ ರೆಡಿ ಆದಮೇಲೆ ನಮ್ಮಪ್ಪ ಇಲ್ಲಿ ಪೂಜೆನ ಮಾಡ್ತಾ ಇದ್ದಾರೆ ನೋಡಿ. ನಾವು ಇಷ್ಟೇ ಸಿಂಪಲ್ಲಾಗಿ ಎಡೆ ಇಡೋವಂಥದ್ದು. ಇವಾಗ ಅಪ್ಪ ಎಲೆ ಅಡಿಕೆ ಎಲ್ಲನೂ ಮುರಿದ್ಬಿಟ್ಟು ಅದಾಗಿದ್ಮೇಲೆ ಬಾಳೆಹಣ್ಣೆ ಎಲ್ಲನೂ ಮುರಿದು ಇವಾಗ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇರ್ತಾರೆ. ಆವಾಗೇ ನಾನು ದೀಪ ಇಡೋದನ್ನು ಮರೆತುಬಿಟ್ಟಿದ್ದೆ ಸರಿ ಅಂತ ಹೇಳಿ ಆಮೇಲೆ ತೊಗೊಂಡು ಬಂದು ದೀಪನೂ ಕೂಡ ಇಟ್ಟೆ. ನಾನು ಆವಾಗಲೇ ಹೇಳಿದ್ನಲ್ಲ ಏನೋ ಗೊತ್ತಿಲ್ಲ ಮರೆತುಬಿಟ್ಟಿದ್ರು ಅನಿಸುತ್ತೆ. ನಮ್ಮಪ್ಪನೂ ಮತ್ತು ನಮ್ಮಮ್ಮನೂ ಇಬ್ಬರೂ ಅಷ್ಟೇ ಪ್ರತಿ ವರ್ಷವೂ ಕೂಡ ಅದೇ ರೀತಿಯಾಗಿ ಮಾಡುವಂಥದ್ದು. ಶಿವರಾಯನ ಪೂಜೆ ಮಾಡಿದ್ಮೇಲೆ ಅಲ್ಲಿ ಏನೇನು ಎಡೆ ಇಟ್ಟಿರ್ತೀವಿ ಅದನ್ನೆಲ್ಲನೂ ತೆಗೆದುಬಿಟ್ಟು ದೇವ್ರ ಮನೆ ಬಾಗಿಲು ಹಾಕ್ಬಿಟ್ಟು ಇಲ್ಲಿ ಪಿತೃಪಕ್ಷಕ್ಕೆ ಎಡೆ ಇಟ್ಟಮೇಲೆ ಪೂಜೆ ಮಾಡ್ತೀವಿ. ಬಟ್ ಇಬ್ಬರು ಮರ್ತಿದ್ರು ಅನಿಸುತ್ತೆ. ಆಮೇಲೆ ಹೇಳ್ತಾಯಿದ್ರು ಮತ್ತೆ ಹೋಗಿ ದೇವ್ರ ಮನೇಲಿ ಪೂಜೆ ಮಾಡ್ತಾಯಿದ್ರೆ ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ರು ಆಮೇಲೆ ಹೇಳ್ತಾಯಿದ್ರು ಪೂಜೆ ಮಾಡಬಾರ್ದು ದೇವ್ರ ಮನೆ ಬಾಗಿಲಾಕ್ಬೇಕು ಅಂತ ಹೇಳಿ. ನನಗಂತೂ ಈ ಥರದ ಸೆಲೆಬ್ರೇಷನ್ ಎಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ನಮ್ಮಮ್ಮ ನನಗೆ ಪ್ರಯಾರಿಟಿ ಕೊಡ್ತಾರೆ ಎಲ್ಲನೂ ಮಾಡೋದಕ್ಕೆ ನೀನೇ ಮಾಡು ಅಂತ ಹೇಳಿ ಮುಂದೆ ಬಿಡ್ತಾರೆ. ಖುಷಿ ಆಗುತ್ತೆ ನನಗಂತೂ. ಇನ್ನು ನಾನು ಆವಾಗಲೇ ಹೇಳ್ದಾಗೆ ನಾವು ಮೂರು ಎಡೆ ಇಟ್ಟಿರೋದಲ್ವಾ, ಒಂದೊಂದು ಎಡೆಗೇ ಸಪ್ರೇಟಾಗಿ ಪೂಜೆನ ಮಾಡಬೇಕು.
ಅದೇ ರೀತಿಯಾಗಿ ನಮ್ಮಪ್ಪ ಇಲ್ಲಿ ಪೂಜೆನ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಎಲ್ಲ ಪೂಜೆ ಮಾಡಿದಾದಮೇಲೆ ನಮ್ಮಮ್ಮ ಇವಾಗ ಪೂಜೆ ಮಾಡ್ತಿದ್ದಾರೆ. ಒಬ್ಬೊಬ್ಬರಾದಮೇಲೆ ಎಲ್ಲರೂ ಕೂಡ ಪೂಜೆನ ಮಾಡಬೇಕಲ್ವ, ಹಾಗಾಗಿ ಒಬ್ಬೊಬ್ಬರಾಗೆ ಪೂಜೆ ಮಾಡ್ತಿದ್ದಾರೆ. ನಾವೆಲ್ಲರೂ ಪೂಜೆನ ಮಾಡಬೇಕಾದ್ರೆ ಅಷ್ಟರಲ್ಲಿ ಯಕ್ಷ ಕೂಡ ಬಂದ, ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಅವನು ನಂದು ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ, ಹೋಗಿ ಅದನ್ನು ಎಳೆಯೋದು ಇದನ್ನು ಎಳೆಯೋದು ಮುಟ್ಟೋದು ಅದೆಲ್ಲ ಮಾಡ್ತಾ ಇದ್ದ. ಆಮೇಲೆ ನಾವಪ್ಪ ಅವನನ್ನು ಕಡೆ ಕರ್ಕೊಂಡು ಹೋಗಿ ಪೂಜೆನ ಮಾಡಿಸ್ತಾ ಇದ್ರು. ಅವನ ಕೈಯಲ್ಲೂ ಕೂಡ ಕೈಯೆಲ್ಲ ಮುಗಿಸಿ ಅಡ್ಡ ಬೀಳಿಸ್ತಾ ಇದ್ರು. ಯೂಶಲಿ ಅವನು ಕೈ ಮುಗಿಯೋದು ಮತ್ತು ಇದು ಅಡ್ಡ ಬೀಳೋದು ಅದನ್ನೆಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾನೆ. ಇನ್ನು ನಮ್ಮಪ್ಪ ಅಮ್ಮ ಎಲ್ಲ ಪೂಜೆ ಮಾಡಿದಾದಮೇಲೆ ನಾನಿಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಪೂಜೆ ಮಾಡಿದಾದಮೇಲೆ ನಾರ್ಮಲಿ ಒಂದು 10 ನಿಮಿಷ 15 ನಿಮಿಷ ಹೊರಗಡೆ ಕುಂತಿದ್ದು, ಆಮೇಲೆ ಮತ್ತೆ ಬಂದು ಕದ ತಟ್ಟಿ ಪೂಜೆನ ಮಾಡಬೇಕಲ್ವ, ಅದೇ ರೀತಿಯಾಗಿಯೇ ನಾವು ಕೂಡ ಇಲ್ಲಿ ಮಾಡಿದ್ದು. ಅದಾದಮೇಲೆ ಆ್ಯಸ್ ಯೂಶಲ್ ಊಟ ಎಲ್ಲ ಮಾಡಬೇಕಲ್ವ, ಬೇಗನೆ ಎಡೆ ಇಟ್ಟಿದ್ದರಿಂದ ನಾವು ಒಂದು ಸ್ವಲ್ಪ ಹೊತ್ತು ಹೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಒಂದು 7:30 8 ಗಂಟೆ ಹಂಗೆ ಮಾಡೋಣ ಅಂತ ಹೇಳಿ ನಾವೊಂದು 7 ಗಂಟೆ ಹಂಗೆ ಎಡೆ ಇಟ್ಟಿದ್ವಿ. ಹೋಗು ದರ್ಶ ಇನ್ನು ಪೂಜೆ ಎಲ್ಲ ಮಾಡಿದಾದಮೇಲೆ ಒಂದು 10-15 ನಿಮಿಷ ಹೊರಗಡೆ ಇರಬೇಕಲ್ವ, ಆ ಟೈಮಲ್ಲಿ ಯಕ್ಷಿತ್ನ ಇಲ್ಲಿ ಆಚೆ ದನಿನ ಮನೆ ಹತ್ರ ಕರ್ಕೊಂಡು ಬಂದಿದ್ವಿ. ಹಸು ಮೇಲೆ ಕೂತ್ಕೊಂಡು ಹೆಂಗೆ ಆಡ್ತಾ ಇದ್ದಾನೆ ನೋಡಿ. ಹೀಗೆ ನಮ್ಮ ಮನೆಯ ಹಬ್ಬನ ಸೆಲೆಬ್ರೇಟ್ ಮಾಡುವಂಥದ್ದು. ಇನ್ನೊಂದೇನಪ್ಪ ಅಂತಂದರೆ ಕೆಲವರೆಲ್ಲ ಬೆಳಗ್ಗೆವರೆಗೂ ಕೂಡ ಬಿಡ್ತಾರೆ ಎಡೆಯೆಲ್ಲ ಇಟ್ಬಿಟ್ಟು. ನಮ್ಮ ಕಡೆ ಹಾಗಲ್ಲ, ಆಗಿಂದಾಗಿ ಏನೇನು ಎಡೆ ಇಟ್ಟಿರ್ತೀವಿ ಅದೆಲ್ಲನೂ ಕೂಡ ತೆಗೆದುಬಿಡಬೇಕು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ, ನಮ್ಮೂರಿನ ಹಬ್ಬ ಹೀಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಬಂದು ಲೈಕ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ.